ಕನ್ನಡ ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ತನ್ನ ವಿಭಿನ್ನ ರೀತಿಯ ನಿರ್ದೇಶನದಿಂದ ಕನ್ನಡಿಗರಲ್ಲಿ ಮನೆ ಮಾತಾದ ಸೂಪರ್ ಸ್ಟಾರ್ ನಟ ಉಪೇಂದ್ರ, ಅಭಿಮಾನಿಗಳು ಪ್ರೀತಿಯಿಂದ ಉಪ್ಪಿ ಅಂತ ಕರೀತಾರೆ. ಇವರ ನಿರ್ದೇಶನದ ಸಿನಿಮಾಗಳಿಗಾಗಿ ಇಂದಿಗೂ ಕೂಡ ಅವರ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಉಪೇಂದ್ರ ಈಗ ರಾಜಕೀಯದಿಂದ ಹೊರ ನಡೆದು, ಅಂದರೆ ತಮ್ಮ ಪ್ರಜಾಕೀಯಕ್ಕೆ ಗುಡ್ ಬೈ ಹೇಳುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದು ಯಾಕೆ ಅಂತ ಗೊತ್ತಾ ಹೇಳ್ತೀವಿ ಕೇಳಿ. ಕೆಲವು ದಿನಗಳ ಹಿಂದಷ್ಟೇ ತೆರೆ ಕಂಡಿದ್ದ KGF ಚಿತ್ರದ ಟ್ರೈಲರ್ ಭಾರತಾದ್ಯಂತ ಭಾರೀ ಸದ್ದು ಮಾಡಿತ್ತು. ಬರೀ ರಾಕಿಂಗ್ ಸ್ಟಾರ್ಸ್ಗೆ ಮಾತ್ರವಲ್ಲದೆ ಸಿನಿಮಾದ ನಿರ್ದೇಶಕ ಪ್ರಶಾಂತ್ ನೀಲ್ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತ್ತು. ಇದರಿಂದ ಉಪೇಂದ್ರ ಅವರ ಅಭಿಮಾನಿಗಳು ಟ್ವಿಟ್ಟರ್ನಲ್ಲಿ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಭಾರತೀಯ ಮಟ್ಟಕ್ಕೆ ಕೊಂಡೊಯ್ಯಬಲ್ಲ ತಾಕತ್ತು ಪ್ರಶಾಂತ್ ನೀಲ್ ಅವರಿಗೆ ಇರುವಂತೆ ನಿಮಗೂ ಸಹ ಇದೆ, ಆದರೆ ನೀವು ಅನವಶ್ಯಕವಾಗಿ ಕಾಲಹರಣ ಮಾಡುತ್ತೀರಾ? ರಿಮೇಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದೀರಾ? ಉತ್ತಮ ಸಿನಿಮಾಗಳಿಗೆ ತಕ್ಕಂತೆ ಸ್ಕ್ರಿಪ್ಟ್ ಬರೆದುಕೊಳ್ಳದೆ ಕಾಲಹರಣ ಮಾಡುತ್ತೀರಾ? ಏಕೆಂದರೆ ನಿಮಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ನಾವು ನಿಮಗೆ ಬೇಡ ಎಂದು ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮರುಗಿದ ಉಪೇಂದ್ರ ಅವರು, ದಯವಿಟ್ಟು ಆ ರೀತಿ ಮಾತನಾಡಬೇಡಿ, ನೀವಿಲ್ಲದೆ ನಾನು ಏನೂ ಇಲ್ಲ, ನಿಮಗೆ ಏನು ಬೇಕು ಅದನ್ನೇ ಮಾಡುತ್ತೇನೆ, ನೀವು ಬೇಕು ಎಂದರೆ ನಾನು ಪ್ರಜಾಕೀಯವನ್ನೇ ಬಿಟ್ಟು ಬಿಡುತ್ತೇನೆ, ನಿಮಗೆ ಏನು ಇಷ್ಟವೋ ಅದನ್ನೇ ಮಾಡುತ್ತೇನೆ, ನಿಮಗೆ ಇಷ್ಟವಾದ ನಿರ್ದೇಶನವನ್ನೇ ಮಾಡುತ್ತೇನೆ. ಅಭಿಮಾನಿಗಳಿಗಾಗಿ ನಾನು ಇವತ್ತು ಬದುಕುತ್ತಿದ್ದೇನೆ, ಒಂದು ವೇಳೆ ನನಗಾಗಿ ಬದುಕುವುದಾಗಿದ್ದರೆ ನಾನು ಇಂದು ದೊಡ್ಡ ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲ ಆಗಬಹುದಾಗಿತ್ತು, ಆದರೆ ನಿಮ್ಮಂಥ ಎಷ್ಟೋ ಅಭಿಮಾನಿಗಳಿಗಾಗಿ ನಾನು ಬದುಕುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮಿಷ್ಟದಂತೆ ಪ್ರಜಾಕೀಯ, ರಾಜಕೀಯ ಎಂದು ತಲೆ ಕೆಡಿಸಿಕೊಳ್ಳದೆ ಸಿನಿಮಾ ನಿರ್ದೇಶನದತ್ತ ಗಮನ ಹರಿಸುತ್ತೇನೆ ಎಂದು ಹೇಳಿದ್ದಾರೆ. ನೋಡಿದ್ರ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಉಪೇಂದ್ರ ಅವರು ಪ್ರಜಾಕೀಯ ಅಥವಾ ರಾಜಕೀಯದಲ್ಲಿ ಮುಂದುವರಿಬೇಕಾ, ಅಥವಾ ಅತ್ಯುತ್ತಮ ಗುಣಮಟ್ಟದ ಸಿನಿಮಾ ನಿರ್ದೇಶನ ಮಾಡಬೇಕಾ ಅನ್ನೋದನ್ನ ವಿಡಿಯೋ ಕೆಳಗಿರೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಅಪ್ಡೇಟ್ಗಳನ್ನು ಪಡೆಯಲು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.